ಬಿಲ್ಲವ ಸಮಾಜ ಸೇವಾ ಸಂಘ ಕುಂದಾಪುರ, ಶ್ರೀ ನಾರಾಯಣ ಗುರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ದತ್ತಿ ಸಂಸ್ಥೆ ಕುಂದಾಪುರ ಇವರ ಆಶ್ರಯದಲ್ಲಿ 32ನೇ ವರ್ಷದ ವಿದ್ಯಾರ್ಥಿ ಸಹಾಯಧನ ವಿತರಣೆ ಮತ್ತು ವಿಶೇಷ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ರವಿವಾರ ಕುಂದಾಪುರದ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ನಡೆಯಿತು. ಸಮಾರಂಭವನ್ನು ಚೌಡೇಶ್ವರಿ ದೇವಸ್ಥಾನ ಸಿಗಂದೂರಿನ ಕಾರ್ಯದರ್ಶಿ ರವಿಕುಮಾರ್ ಹೆಚ್ಆರ್ ಉದ್ಘಾಟಿಸಿದರು. ಉದ್ಘಾಟನಾ ಮಾತುಗಳನ್ನಾಡಿದ ಅವರು, ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಆದರೆ ಸಮರ್ಥ ನಾಯಕರಿಗೆ ಕೊರತೆ ಇಲ್ಲ. ರಾಜ್ಯ ರಾಷ್ಟ್ರ ಧರ್ಮದ ರಕ್ಷಣೆ ಬಂದಾಗ ನಮ್ಮವರೇ ಮುಂಚೂಣಿಯಲ್ಲಿ ಇರ್ತಾರೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸ್ವಾರ್ಥರಹಿತವಾಗಿ ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅದು ಆತ್ಮತೃಪ್ತಿ ತಂದುಕೊಡುತ್ತದೆ. ಸರ್ಕಾರದಿಂದ ಮಾಡಲಾಗದ ಕೆಲಸಗಳನ್ನು ಸಮಾಜದ ಸಂಘಟನೆಗಳಿಂದ ಮಾಡಲು ಸಾಧ್ಯ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸ್ವಾರ್ಥರಹಿತವಾಗಿ ಸಮಾಜ ಕಟ್ಟುವಂತಹ ಕೆಲಸಗಳಿಗೆ ತನ್ನನ್ನು ಬಳಸಿಕೊಂಡಾಗ ಅದರಿಂದ ಆಗುವಂತಹ ಆಸಕ್ತಿ, ಸಮಾಜದಲ್ಲಿರುವಂತಹ ಕಟ್ಟಕಡೆಯ ಬಡವ ವ್ಯಕ್ತಿಗೆ ಶಿಕ್ಷಣ ಕೊಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬಹುದಂತ ಚರ್ಚೆ ಮಾಡಿದೆ. ಎಲ್ಲ ಸಮಾಜವೂ ಇದನ್ನೇ ಮಾಡಿದರೆ ಸರ್ಕಾರ ಮಾಡಲಿಕ್ಕೆ ಆಗದಿರುವಂತಹ ಕೆಲಸಗಳನ್ನು ಆಯಾ ಸಮಾಜದಲ್ಲಿ ಮಾಡ್ತಾರೆ ಅಂತ ನನ್ನ ಅನುಭವದ ಆಧಾರದಲ್ಲಿ ಇಂಥ ಸಂಘಟನೆಗಳಿಗೆ ಶಕ್ತಿ ಕೊಡಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ನಾನು ಹೇಳಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಅಶೋಕ್ ಪೂಜಾರಿ ಪೀಠಾಡಿ ವಹಿಸಿ ಸಂಘದ ಚಟುವಟಿಕೆಗಳ ವಿವರ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರೇಮಾನಂದ್, ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತ ನಾಡ ಪಿಎಚ್ಸಿ ವೈದ್ಯಾಧಿಕಾರಿ ಡಾಕ್ಟರ್ ಚಿಕ್ಮರಿ, ಸಿಎ ದೇವ್ ಆನಂದ್, ಕೃಷಿಕ ನಾರಾಯಣ್ ಪೂಜಾರಿ ಸಹಿತ ಸಾಧಕರ ಸನ್ಮಾನ ನಡೆಯಿತು. Thank you for coming here. ರೋಟರಿ ಗವರ್ನರ್ ಸಿಎ ದೇವ್ ಆನಂದ್, ಸಿದ್ಧಾರ್ಥ್ ಎಸ್ ಪೂಜಾರಿ, ಗೋವಾ ಉದ್ಯಮಿ ಸತೀಶ್ ಪೂಜಾರಿ ಮರವತ್ತೆ, ಕೃಷಿಕ ನಾರಾಯಣ್ ಪೂಜಾರಿ ಹಳ್ಳಿ ಬಯಲು ಹಳ್ಳಿಮನೆ, ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರಾದ ರಾಮ ಪೂಜಾರಿ ಮುಳ್ಳಿಮನೆ, ಶಿವರಾಮ ಪೂಜಾರಿ ಬಸ್ರೂರು, ನಾರಾಯಣ ಗುರು ಯುವಕ ಮಂಡಲದ ಅಧ್ಯಕ್ಷ ಸಂದೇಶ್ ಪೂಜಾರಿ ಬೀಜಾಡಿ, ಬಿಲ್ಲವ ಮಹಿಳಾ ಘಟಕದ ಅಧ್ಯಕ್ಷೆ ಗಿರಿಜಾ ಮಾಣಿಗೋಪಾಲ್, ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕೋಶಾಧಿಕಾರಿ ರಮೇಶ್ ಪೂಜಾರಿ ಮೇಲ್ಹಿಂದು ಉಪಸ್ಥಿತರಿದ್ದರು. ಶ್ರೀ ನಾರಾಯಣ ಗುರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ದತ್ತಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕಡ್ಡಿಮನೆ ಸನ್ಮಾನ ಪತ್ರ ವಾಚಿಸಿದ್ರು. ಬಿಲ್ಲವ ಸಮಾಜ ಸೇವಾ ಸಂಘ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪೂಜಾರಿ ವಿಠಲ್ವಾಡಿ ಸ್ವಾಗತಿಸಿ ಶಿಕ್ಷಕ ಸತೀಶ್ ವಂಟರ್ಸೆ ನಿರ್ವಹಿಸಿದ್ರು.